ನನಗೆ ರಾಜಕೀಯ ಆಯುಷ್ಯ ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ಇವತ್ತು ನಾವು ಈ ವಿಷಯವನ್ನು ಯಾಕೆ ಆಯ್ಕೆ ಮಾಡ್ಕೊಂಡೇವಪ್ಪ ಅಂತ ಜನಕ್ಕೆ ಗೊತ್ತಾಗ್ತಾ ಇರಬೇಕು, ಏನು ನಡೀತಾ ಇದೆ ಈ ದೇಶದಲ್ಲಿ ಅಂತ. ಈ ದೇಶದ ಸತ್ಯಾಸತ್ಯಗಳು ಜನಸಾಮಾನ್ಯರಲ್ಲಿ ತಿಳಿಬೇಕಾಗಿದೆ. ಇವತ್ತು ಅದಕ್ಕೆ ಜನಸಾಮಾನ್ಯರೆಲ್ಲ ಎಚ್ಚರಿಕೊಳ್ಬೇಕಾಗಿದೆ. ಇದೇನಪ್ಪ ಅಂತೇಳಿ ಅಷ್ಟೇ ಅಲ್ಲ, ಈಗಾಗಲೇ ಮತ್ತು ನಿಮ್ಗೆ ಇನ್ನೊಂದು ಹೇಳೋದು ಏನಪ್ಪ ಅಂತಂದರೆ, ಮೋದಿ ಶಾರವಿನ ಒಂದೇನು ಘಟಬಂಧನ ಇತ್ತು ಇಬ್ಬರ ನಡುಕ, ಅದು ಅವರು ಇನ್ನೂ ಅದು ಇಲ್ಲಂತಲ್ಲ. ಆದರೆ ಬಿ ಜೆ ಪಿಯಲ್ಲಿ ಇನ್ನೊಬ್ಬ ನಾಯಕ ಕಾಣ್ತಾ ಇಲ್ಲ, ಅಲ್ಲೇ ಹೊರಗೆ ಬರ್ತಾ ಇಲ್ಲ, ಅಲ್ಲೇ ಇನ್ನೂ ಆರ್ ಎಸ್ ಎಸ್ ಪ್ರಯತ್ನ ಮಾಡ್ತಾ ಇದೆ ಇಲ್ಲಂತಲ್ಲ. ಅದರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ಸು ಆಗ್ತದೋ ಗೊತ್ತಿಲ್ಲ. ಬಟ್ ಆದರೆ ಇವರಿಗೆ ಪ್ರಬಲವಾಗಿ ಇವತ್ತು ಒಂದು ಏನಪ್ಪ ಅಂದರೆ, ಈಗ ನೋಡ್ರಿ, ಈಗ ನಮ್ಮ ಮೋದಿಯವರು ಸಹಿತ ಜನರಿಂದ ದೂರ ಸರಿತಾ ಇದ್ದಾರೆ. ಮಣಿಪುರದಲ್ಲಿ ಎಂಥ ಘಟನೆ ಆಯಿತು, ಇವತ್ತಿಗೂ ಆಗ್ತಾಯಿದೆ. ಕರ್ನಾಟಕದಲ್ಲಿ ಇಲೆಕ್ಷನ್ ನಡೆದಾಗ ಅಲ್ಲಿ ಜೋರ್ದಾರ ಧುಮ್ಮಡಿ ಆಗ್ತಾಯಿತ್ತು, ಇವತ್ತು ನಡೀತಾ ಇದೆ. ಆಮದ್ ಬರೆ ಮೈತೈ ಕುಕಿ ಮಧ್ಯೆ ನೋಡೋದು ಇನ್ನೊಂದು ಸಮುದಾಯ ಇದ್ದಾವಲ್ಲ, ಅವ್ರ ನಡುಕ ತಿಕ್ಕಾಟ ನಡೆದದು, ಇವತ್ತಿಗೂ ನಡೆದದು. ಇವತ್ತಿನವರೆಗೂ ಒಮ್ಮೆ ಹೋಗಲಿಲ್ಲ ಅವರಲ್ಲಿ, ಶಾರವ್ರು ಒಮ್ಮೆ ಹೋದರು. ಅದು ಇಂಥ ಅನೇಕ ಘಟನೆಗಳು ಇವು ನೋಡ್ರಿ. ವಯನಾಡ್ನಲ್ಲಿ ಒಬ್ಬ ಈ ದೇಶದ ಪ್ರಧಾನಿ ಎಂಥ ಭಯಂಕರವಾದ ಅಪಘಾತ ಆಗಿದ್ದಲ್ಲ, ನೈಸರ್ಗಿಕ ಒಂದು ಹೊಡೆದು ಬಿದ್ದಿದೆ. ಒಂದು ಕಡೆ ದಕ್ಷಿಣದಲ್ಲೇ ವಯನಾಡಂಥ ಘಟನೆಗಳು, ಆಗ ನಾವು ಕಾಡುಗಳ ಕಡೆ ನಾವು ಮಾಡಿದಂಥದ್ದಿಲ್ಲ. ಅದೇ ಕಾಲಕ್ಕೆ ಉತ್ತರಾಖಂಡ, ಉತ್ತರ ಪ್ರದೇಶದಲ್ಲಿ, ಹಿಮಾಚಲ ಪ್ರದೇಶದಲ್ಲಿ, ಈ ಹಿಮಾಲಯದ ಬದಿಯಲ್ಲಿ ನಡೀತಿರುವಂಥ ನಾವೇನು ಡೆವಲಪ್ಮೆಂಟ್ ನಿಂತೀವಲ್ಲ, ಆ ಡೆವಲಪ್ಮೆಂಟ್ ಅಲ್ಲೂ ಸಾವಿರಾರು ಜನ ಸಾಯ್ತಾ ಇದ್ದಾರೆ. ಅವುಗಳ ನಡಕ್ಕೆ ಚಿಕ್ಕೊಂಡು ಅಲ್ಲಿಯೂ ಹೋಗಿಲ್ಲ, ಇಲ್ಲಿಯೂ ಬಂದಿಲ್ಲ. ಅಂದರೆ ಮೋದಿಯವರು ಜನರಿಂದ ಭಾಳ ದೂರ ಸರಿತಾ ಇದ್ದಾರೇನೋ ಅನ್ನುವಂಥ ಭಾವ ಎಲ್ಲರಲ್ಲೂ ಮೂಡ್ತಾ ಇದೆ. ಮತ್ತು ಜನ ಅವ್ರನ್ನ ದೂರ ಸರಿತಾ ಇದ್ದಾರೆ. ಮೊದಲಿನ ಒಂದು ಮೇನ್ ಮುಖ ಇತ್ತು ಅವ್ರದ್ದು, ಇವತ್ತು ಕಿತ್ತೋಗ್ಬಿಟ್ಟದೆ. ಮತ್ತು ಇದಕ್ಕಿಂತ ಇಂಪಾರ್ಟೆಂಟ್ ಭಾಳ ಮಹತ್ವದ ಇಲ್ಲಿ ಉಲ್ಲೇಖ ಮಾಡಲೇಬೇಕಾಗ್ತದೆ ಏನಪ್ಪ ಅಂದ್ರೆ, ಯಾವ ಮೋದಿಯವರು 2014 ಪೂರ್ವದಲ್ಲೇ ಈ ಕಾಂಗ್ರೆಸ್ಸನ್ನು ಸಿಕ್ಕಾಪಟ್ಟೆ ಇವತ್ತು ಬೈತಾ ಇದ್ದಾರೆ, ಆರೋಪಿಸ್ತಾ ಇದ್ದಾರೆ ಕಾಂಗ್ರೆಸ್ ಭ್ರಷ್ಟರದು ಹಾಗೆ ಹೀಗೆ ಅಂತೇಳಿ. ಸತ್ಯನೇ ಇಲ್ಲಂತಲ್ಲ, ನಾವು ಒಪ್ಕೊಳ್ತೀವಿ ಅಂದ್ರೆ, ಇದೇ 10 ವರ್ಷದಿಂದ ಒಪ್ಪುತ್ತಾ ಬಂದಿದ್ದೀವಿ. ಆದರೆ ಇವತ್ತು ಕೇಳ್ತಾ ಇದ್ದಾರೆ, ಸ್ವತಃ ಕಾಂಗ್ರೆಸ್ಗೆ ಕೇಳ್ತಾ ಇದ್ದಾರೆ, ಎಲ್ಲದರಿ ನಿಮ್ಮದು, ನಮ್ಮದು 2G 4G ಜಿಜಾಜಿ ಅಂತ ಇರ್ತೀರಿ. ಅದೇ ಕಾಲಕ್ಕೆ ನಮ್ಮ ಕಲ್ಲಿದ್ದಲನ್ನು ಏನಪ್ಪ ಅಂದ್ರೆ ನಾವು ಗಣಿಯಲ್ಲಿ ಸಹಿತ ಸಾಕಷ್ಟು ಏನಪ್ಪ ಅಂದ್ರೆ ಭ್ರಷ್ಟಾಚಾರ ಮಾಡಿದ್ವಿ ಅಂತ ಹೇಳ್ತೀವಿ. ಇಲ್ಲಿವರೆಗೆ ಒಬ್ಬರಿಗೆ ಅದು ಶಿಕ್ಷೆ ಐತೆ ಅಂತ ಹೇಳಿದ್ರೇನು ನೀವು ಅಂತ ಕೇಳ್ತಾ ಇದ್ರು ಕಾಂಗ್ರೆಸ್ಸಿಗೆ. ಭ್ರಷ್ಟಾಚಾರ ಶಿಖರ ಅಂತ ಹೇಳ್ತಾ ಇದ್ರಿ ಕಾಂಗ್ರೆಸ್ಗೆ. ಆದರೆ ಅಡ್ಡಿಲ್ಲ, ನಮಗೆ ಸಾಕ್ಷಿ ಕೊಡ್ರಿ, ಒಳಗೆ ಹೋಗಿರಿ ಅನ್ನುವಷ್ಟು ಮಟ್ಟಿಗೆ ಇವತ್ತು ರಾಹುಲ್ ಗಾಂಧಿ ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಜೊತೆಗೆ ಅಖಿಲೇಶ್ ಅವರ ಜೊತೆ ಕೂಡಿದ್ದಾರೆ. ಇವತ್ತು ಏನಾಗಿದೆಪ್ಪ ಅಂದ್ರೆ, ಕಾಂಗ್ರೆಸ್ನ ಸಂಘಟನೆ ಮುರಿಸೋಗಿದೆ ಈ ದೇಶದಲ್ಲಿ, ಸತ್ಯನಾದ ಸುಳ್ಳೇನಲ್ಲ. ಆದರೆ ಜೊತೆಗೆ ಯಾವ ಒಂದು ಕಾಂಗ್ರೆಸ್ನ ಮೂಲ ಅಂದರೆ ನಡವನ್ನು ಮುರಿದಿತ್ತೋ, ಈ ನಮ್ಮ ಉತ್ತರ ಪ್ರದೇಶ ಮತ್ತು ಬಿಹಾರದ RJD ಆಗಿರ್ಬೋದು, ಉತ್ತರ ಪ್ರದೇಶದ JDU, ಇದು ನಮ್ಮ ಏನಪ್ಪ ಅಂದ್ರೆ SP ಆಗಿರ್ಬೋದು. ಇವತ್ತು SPಯ ಲೀಡರ್ ಅಖಿಲೇಶ್ ಯಾದವ, ಅಲ್ಲಿ ತೇಜಸ್ವಿ ಯಾದವ್, ಒಂದು OBC ಜನ ಇವರು ದೂರ ಸರಿದ್ರು. ಇವತ್ತು ಆ ಜನನು ಇವರಿಬ್ಬರ ಮೂಲಗಳಲ್ಲಿ ಬಂದಿದ್ದರಿಂದಾಗಿ RSS ಸಂಘಟನೆಗೆ ಇಲ್ಲಿ ಉತ್ತರ ಸಿಕ್ಕದೇ. ನಮ್ಮಲ್ಲೂ ಸಂಘಟನೆ ಇದಪ್ಪ ಅಂತ ಹೇಳುವಂಥದ್ದು, ನಮ್ಮಲ್ಲೂ ರೂಟ್ ಲೆವೆಲ್ ಜನ ಹೋಗಿ ಮುಟ್ಟುವಂಥವ್ರು ಇದ್ದಾರೆ ಅಂತೇಳಿ. ಉಳಿದ ಕಡೆ ಕಾಂಗ್ರೆಸ್ನ ಹೆಸರು ಚೆನ್ನಾಗಿದೆ, ಅದೆಲ್ಲ ಇದ್ದಿದ್ದಕ್ಕಾಗಿ ಇವತ್ತು ಅದ್ರ ಜೊತೆಗೆ ಮೋದಿಯವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇವರೆಲ್ಲರೂ. ಅದರಲ್ಲಿ ಮುಖ್ಯ ರಾಹುಲ್ ಗಾಂಧಿ, ಕಾಂಗ್ರೆಸ್ನ ಮೇಲೆ ಇಷ್ಟು ಆರೋಪ ಮಾಡಿದ್ರೆ ನೀವು ಒಂದೂ ನಮಗೆ ಶಿಕ್ಷೆ ಕೊಡಿಸ್ರಾಗಲ್ಲ, ಎಲ್ಲ ತೋರಿಸ್ರಿ, ಇಲ್ಲ ಅಂತಂದರೆ ನೀವು ಉತ್ತರ ಕೊಟ್ಟರೆ ಮಾನಹಾನಿ ಕೇಸ್ ಯಾಕೆ ಹಾಕ್ಬಾರ್ದು ನಿಮ್ಮ ಮೇಲೆ ಅಂತೇಳಿ. ಇವತ್ತಿಗೂ ಮಾತಾಡ್ತಾ ಇದ್ದೀರಿ ನಮ್ಮ ಭ್ರಷ್ಟಾಚಾರದ ಬಗ್ಗೆ, ಮತ್ತು ನಿಮ್ಮ ಕೈಯಲ್ಲಿ 10 ವರ್ಷ ಆಯ್ತು ಅಧಿಕಾರ ಇಟ್ಕೊಂಡು, ಏನು ನೀವು ನಮ್ಮನ್ನು ಗಂಡು ಹಿಡಿದ್ರಿ ಹಿಡಿದ್ರಿ, ಇಲ್ಲೇ ನಮ್ಮ ಡಾಕ್ಯುಮೆಂಟ್ಸ್ ಕೊಡ್ರಿ, ನಾವು ಭ್ರಷ್ಟರು ಅನ್ನೋದು ಸಾಕ್ಷಿ ಕೊಡ್ರಿ, ನಾವು ಇವತ್ತು ಜೈಲಿಗೆ ಹೋಗ್ಲಿಕ್ಕೆ ತಯಾರಿದ್ದೀವಿ ಅನ್ನುವಷ್ಟು ಮಟ್ಟಿಗೆ ಇವತ್ತು ಕಾಂಗ್ರೆಸ್ಸಿಗರು ಮಾತಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿಯವರು ಮತ್ತು ಅಖಿಲೇಶ್ ಯಾದವ್ ಅವರು ಈ ಹಿನ್ನೆಲೆಯಲ್ಲಿ ಮತ್ತು ಜನರು ಅವ್ರಿಗೆ ಸ್ಪಂದಿಸ್ತಾ ಇದ್ದಾರೆ. ಯಾಕಂದರೆ ಇಲ್ಲಿವರೆಗೆ ಇಷ್ಟೆಲ್ಲ ಆರೋಪ ಮಾಡಿದರು, ಇದನ್ನು ಪ್ರತಿಯೊಂದು ಸಭೆಯಲ್ಲಿನೂ ನಮ್ಮ ಮೋದಿಯವರು ಶಾರವರು ಇವತ್ತಿಗೂ ನೋಡ್ರಿ, ಮಹಾರಾಷ್ಟ್ರದಲ್ಲೇ ನಮ್ಮ ಶರದ್ ಪವಾರ್ ಅವರಿಗೆ ಭ್ರಷ್ಟಾಚಾರದ ಆರಂಭ ಗುರು ಅಥವಾ ಮಹಾಪಿತ ಅಂತೇನೋ ಕೊಟ್ಟರು ಜೋಶಿ ನಮ್ಮ ಇವರು ಯಾರು ನಮ್ಮ ಶಾರವರು ನಮ್ಮ ಗೃಹಮಂತ್ರಿಯವರು. ಆದರೆ ಅದಕ್ಕೆ ಶರದ್ ಪವಾರ್ ಅವರು ಪ್ರತ್ಯುತ್ತರ ಕೊಟ್ಟರು, ಒಬ್ಬ ಆರೋಪಿಗಳಿಂದ ನಾವೇನು ಕೇಳೋದು ಅಂತೇಳಿ. ಅವ್ರು ಸಾಕ್ಷಿಗಳಿದ್ದಾವೆ, ಇವ್ರಿಗೆಲ್ಲ ಸಾಕ್ಷಿ ಇದ್ದಾವೆ ಭ್ರಷ್ಟಾಚಾರ ಮಾಡಿದ್ಕೆ, ಮತ್ತು ಪ್ರೂವ್ ಯಾಕೆ ಮಾಡಲಿಲ್ಲ? ಪ್ರೂವ್ ಮಾಡಿರಿ, ನಿಮ್ಗೆ ಅಧಿಕಾರ ಅದ, ನಿಮ್ಗೆ CBI ಅದ, ನಿಮ್ಗೆ ED ಅದ, ಎಲ್ಲನೂ ಮಾಡಿರಿ ಅಂತ ಕೇಳ್ತಾ ಇದ್ದಾರೆ. ಇದಕ್ಕಾಗಿ ಇವತ್ತು ನಮ್ಮ BJP ಮುಂದೆ ಇರ್ತಿರುವಂಥ ಎರಡು ಹಾದಿ, ಒಂದು ಈ ಇಂಡಿಯಾ ಘಟಬಂಧನ ಒಡಿಬೇಕು, ಅದು ಸಾಧ್ಯನಾ ಅನ್ನುವಂಥದ್ದು. ಇಲ್ಲಪ್ಪ ಅಂದರೆ ಇವ್ರನ್ನೆಲ್ಲರೂ ಈಗಾಗಲೇ ಆರೋಪಗಳಿದ್ದಾವೆ, ಇವ್ರ ನೆಲೆಯಲ್ಲಿ ಜೈಲಿಗೆ ಕಟ್ಟಬೇಕು. ಅದಕ್ಕಾಗಿ ಮೊನ್ನೆ ಈ ಒಂದು ವಯನಾಡಿನಲ್ಲಿ
ಪ್ರವಾಸದಲ್ಲಿದ್ದಂಥ ನಮ್ಮ ಇವರಿಗೆ ರಾಹುಲ್ ಅವ್ರಿಗೆ ರಾತ್ರಿ 1:00 ಸುಮಾರಿಗೆ ಫೋನ್ ಬಂದಿತ್ತು ಇಡಿಯಿಂದ ಅಂತ ಮಾತು ಅವ್ರು ಮಾತಾಡಿದ್ರು. ಅಂದ್ರೆ ಈ ನಾಯಕರನ್ನೆಲ್ಲ ಒಂದು ಒಳಗೆ ಹೋಗಬೇಕು, ಇಲ್ಲ ಇವ್ರನ್ನ ಹೊಡಿಬೇಕು ಅಂತ. ಹೊಡೆದಂತೆ ಈಗಿನ ಮಟ್ಟಿಗೆ ಕಷ್ಟ. ಇಂದಾಗ ಇನ್ನು ಜೇಲಿಗೆ ಕಟ್ಟೋದು ಒಂದು